ನಾವು ಸ್ವಚ್ಛವಾದ ಆಡಳಿತ ನೀಡಿದ್ದೇವೆ ಎಂದು ಮೂರು ರಾಜ್ಯದ ಮತದಾರರು ನಮಗೆ ಹರಸಿದ್ದಾರೆ 15 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂರು ರಾಜ್ಯಗಳ ಫಲಿತಾಂಶ ಪ್ರಕಟವಾಗಿದ್ದು ಬಿಜೆಪಿ ಮುನ್ನಡೆ ಸಾಧಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಹಾಗೂ ನಡ್ಡಾ ಜಿ ಅವರ ಆಶೀರ್ವಾದದಿಂದಾಗಿ ನಾವು ಗೆದ್ದಿದ್ದೇವೆ ಈ ಚುನಾವಣೆ ಫಲಿತಾಂಶ ಮುಂದಿನ ಲೋಕಸಭೆ ಚುನಾವಣೆಗೆ ದುಕ್ಸೂಚಿಯಾಗಿದೆ ತೆಲಂಗಾಣದಲ್ಲಿ ನಮ್ಮ ಮತಗಳು ವಿಭಜನೆಯಾದ ಕಾರಣದಿಂದಾಗಿ ಕಾಂಗ್ರೆಸ್ ಗೆದ್ದಿದೆ ಕಾಂಗ್ರೆಸ್ ಚುನಾವಣೆ ಪೂರ್ವದಲ್ಲಿ ನೀಡಿದ ಗ್ಯಾರಂಟಿ ಯೋಜನೆಗಳು ವಿಫಲವಾಗಿವೆ ಸುಳ್ಳನ್ನ ಹೇಳಿಕೊಂಡು ರಾಜಕಾರಣ ಮಾಡಲು ಆಗಲ್ಲ ಅಂತ ರಾಜ್ಯದ ಜನರು ಕಾಂಗ್ರೆಸ್ಗೆ ಸಂದೇಶ ನೀಡಿದ್ದಾರೆ ಅವರ ಗ್ಯಾರಂಟಿಗಳು ಕರ್ನಾಟಕದಲ್ಲೂ ಫೇಲ್ಯೂರ್ ಆಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ವಿಫಲವಾಗಿದೆ ರಾಜ್ಯದಲ್ಲಿ ಗ್ಯಾರಂಟಿ ಘೋಷಣೆ ಜನರಿಗೆ ತಲುಪದೆ ವಿಫಲವಾಗಿದೆ ಅಂತ ಹೇಳಿದ್ರು ಸರ್ಕಾರಗಳು ಮತ್ತು ಆಡಳಿತದಲ್ಲಿದೆ ಸುಮಾರು 15 ರಾಜ್ಯಗಳಲ್ಲಿ ನಮ್ಮ ಇತರ ಪಕ್ಷಗಳ ಸಹಕಾರದಿಂದ ಸಮ್ಮಿಶ್ರ ಸರ್ಕಾರವನ್ನು ನಾವು ಮಾಡುವಂತ ಪ್ರಯತ್ನದೆ ಸುಮಾರು 30 ರಾಜ್ಯಗಳಲ್ಲಿ 25 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಸಹಕಾರ ಇದು ನೇತೃತ್ವನ ಕೊಟ್ಟಿದೆ ಹಾಗೆ ಸ್ಪಷ್ಟವಾಗಿ ಈ ಒಂದು ಸೂಚಿಯದು ಗೌರವಯುತ ನರೇಂದ್ರ ಮೋದಿ ಜಿಯವರ ನಾಯಕತ್ವ ಮತ್ತೆ ಪ್ರಾದೇಶಿಕ ನಮ್ಮ ನಾಯಕತ್ವ ಮತ್ತೆ ನಮ್ಮ ನಡ್ಡಾ ಜಿಯವರ ಆಶೋದಿಂದ ನಮ್ಮ ಸಂಘಟನೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ಕೂತು ಈ ಒಂದು ಮೂರು ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸಹಕಾರ ಕೊಟ್ಟಿದೆ ತೆಲಂಗಾಣದಲ್ಲೂ ಕೂಡ ನಾವೇನು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀವಿ ಅಲ್ಲೇನು ಓಟ್ ಒಡಿತು ಅದು ಲಾಭ ಕಾಂಗ್ರೆಸ್ ಆಗಿದೆ ಹೊರತು ಅದು ಕಾಂಗ್ರೆಸ್ನ ಸಾಧನೆ ಅಲ್ಲ ಲೋಕಸಭೆ ಚುನಾವಣೆ ಸೂಚನೆ 100ಕ್ಕೆ 100 ಯಾಕೆಂದ್ರೆ ಹಿಂದೆ ಬಿಜೆಪಿ ತರ ಸರ್ಕಾರ ಇದ್ದಂತ ರಾಜ್ಯಗಳಲ್ಲೂ ಕೂಡ ಲೋಕಸಭೆ ಸಂದರ್ಭದಲ್ಲಿ ಮೋದಿ ಜಿ ಪರವಾಗಿ ಆಶೋಧನೆ ಮಾಡಿದ್ರು ಹಾಗೆ ಈ ಸತ ನಮ್ಮದೇ ಆಡಳಿತ ಇರುತ್ತೆ ನಮ್ಮ ರಾಜ್ಯದಲ್ಲಿ ಇವತ್ತು ಬೆಂಬಲವನ್ನು ಕೊಟ್ಟಾಗ ಇದು 100ಕ್ಕೆ 100 ಇನ್ನೂ ಒಂದು ಒಳ್ಳೆಯ ಒಂದು ಮೆಜಾರಿಟಿ ನಷ್ಟೇ ನಾವು ಈ ದೇಶದ ಪ್ರಧಾನಮಂತ್ರಿಗಳನ್ನ ನರೇಂದ್ರ ಮೋದಿ ಮತ್ತೊಮ್ಮೆ ಆಚರಿಸಿದ್ರೆ ನಾವು ರಾಜ್ಯದ ಕಾಂಗ್ರೆಸ್ ರಾಜ್ಯದ